ಹಲೋ ಎಲ್ಲರಿಗೂ, ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪದ್ಯನ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಪ್ರೊಫೆಷನ್ ಬಗ್ಗೆ ನಾನು ತಿಳಿಸಿಕ್ಕಿದ್ದೇನೆ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ. ಈಗ ಈ ಒಂದು ಜಾತಕವನ್ನು ನೋಡಿ, ಸರಿಯಾಗಿ ನೋಡಿ, ಆಯ್ತಾ? ಅದರಲ್ಲಿ ಏನು ಬರೆದಿದೆ ನಾನು ಹೇಳ್ತೇನೆ ನಿಮಗೆ. ಲಗ್ನ 16° 38' ಮಿಥುನ, ಎರಡನೇ ಕಸ್ಪ್ 12° 36' ಕರ್ಕ, ಥರ್ಡ್ ಕಸ್ಪ್ 10° 36' ಲಿಯೋ, ಫೋರ್ತ್ ಕಸ್ಪ್ 12° 07' ವಿರ್ಗೋ, ಸನ್ 21° 18' ವಿರ್ಗೋ, ಸ್ಯಾಟರ್ನ್ 24° 23' ವಿರ್ಗೋ, ಫಿಫ್ತ್ ಕಸ್ಪ್ 15° 13' ಲಿಬ್ರಾ, ಶುಕ್ರ 19° 12' ಲಿಬ್ರಾ, ಬುಧ 0° 47' ಲಿಬ್ರಾ, ಆರನೇ ಸಿಕ್ಸ್ ಕಸ್ಪ್ 16° 59' ವೃಶ್ಚಿಕ, ಸೆವೆಂತ್ ಕಸ್ಪ್ 16° 38' ಧನುರ್, ಮಂಗಲ್ 3° 45' ಧನುರ್, ಒಂಬತ್ತನೇ ಕಸ್ಪ್ 12° 26' ಮಕರ, ಹತ್ತನೇ ಕಸ್ಪ್ 10° 36' ಕುಂಭ, ಆಮೇಲೆ 11, 8, 9, 10 ಆಯ್ತಾ. ಆಮೇಲೆ 11, 15° 13' ಮೇಷ, ಬೃಹಸ್ಪತಿ ಅಲ್ಲೇ ಇದ್ದಾನೆ 26° 34', 12, 16° 59' ಚಂದ್ರ 16° 13' ಅಂದರೆ 11ನೇ ಭಾವಕ್ಕೆ ಬರ್ತಾನೆ. ಅರ್ಥ ಆಯ್ತಾ? ಈಗ ಇವರದು ಕಸ್ಪ್ ಲಾರ್ಡ್ ನೋಡೋಣ. ಕಸ್ಪ್ ಲಾರ್ಡ್ ಎಲ್ಲಿದ್ದಾನೆ ನೋಡೋಣ. ಈಗ ನಾವು ಲಾಸ್ಟಲ್ಲಿ ಹೋಗೋಣ, ಅಲ್ಲಿ ಹಾಕಿದ್ದೇನೆ ನೋಡಿ. ಇವರಿಗೆ 10th ಕಸ್ಪ್ ಸಬ್ ಲಾರ್ಡ್ ಇಸ್ ಮಂಗಲ್, 10th ಕಸ್ಪ್ ನಕ್ಷತ್ರ ಲಾರ್ಡ್ ಇಸ್ ಸ್ಯಾಟರ್ನ್, 10th ಕಸ್ಪ್ ಸೈನ್ ಲಾರ್ಡ್ ಇಸ್ ಜುಪಿಟರ್. ಅಂದ್ರೆ ಏನಾಯ್ತು ಕಾಂಬಿನೇಷನ್? ಮಂಗಲ್ ಶನಿ ಬೃಹಸ್ಪತಿ. ಯಾವಾಗ ಮಂಗಲ್ ಶನಿ ಬೃಹಸ್ಪತಿ ಎಲ್ಲಿ ಬರ್ತಾರೋ ಅದು ಎಲ್ಲಿ ಹುಡುಕ್ಬೇಕು? ಎಕ್ವೇರಿಯಸ್ ಅಲ್ಲಿ ಹುಡುಕ್ಬೇಕು. ಎಕ್ವೇರಿಯಸ್ ಸೈನ್ ಲಾರ್ಡ್ ಇಸ್ ಸ್ಯಾಟರ್ನ್. ಇನ್ ಎಕ್ವೇರಿಯಸ್ ದೇರ್ ಇಸ್ ಅ ಪೂರ್ವಭದ್ರ ನಕ್ಷತ್ರ, ದೇರ್ ಇಸ್ ಅ ಜುಪಿಟರ್ ಆಲ್ಸೋ ಕಮ್ಸ್, ಹೆನ್ಸ್ ದೇರ್ ಮೇ ಬಿ ಮಂಗಲ್ ಸಬ್ ಲಾರ್ಡ್ ಆಲ್ಸೋ. ಓಕೆ, ಅನದರ್ ಕಾಂಬಿನೇಷನ್, ದಿಸ್ ಕಾಂಬಿನೇಷನ್ ಫಾರ್ ಪ್ರೊಫೆಷನ್ ಈಸ್ ಟೀಚರ್, ಲೆಕ್ಚರರ್, ಸ್ಟ್ರಿಕ್ಟ್ ಡಿಸಿಪ್ಲಿನ್ಡ್ ಅಡ್ಮಿನಿಸ್ಟ್ರೇಟರ್, ಸೈಕಾಲಜಿಸ್ಟ್ ಅಂಡ್ ಆನ್ ಆಸ್ಟ್ರಾಲಜರ್. ಓಕೆ, ಅದೇ ವೃಶ್ಚಿಕದಲ್ಲಿ ಕೂಡ ಮಾರ್ಸ್ ಮರ್ಕ್ಯೂರಿ ಜುಪಿಟರ್ ಕಾಂಬಿನೇಷನ್ ಬರಬಹುದು, ಯಾಕಂದ್ರೆ ವಿಶಾಖ ನಕ್ಷತ್ರ ಇದೆ, ವೃಶ್ಚಿಕದ ಅಧಿಪತಿ ಮಂಗಲ್ ಆದ್ರಿಂದ, ಆಮೇಲೆ ಬುಧನು ಬರ್ತಾನೆ ಜ್ಯೇಷ್ಠ ನಕ್ಷತ್ರ. ಸೊ ಆದ್ರಿಂದ ಅಲ್ಲಿ ಕೂಡ ಸಾಧ್ಯತೆ ಉಂಟು. ಈ ಕಾಂಬಿನೇಷನ್ ಸೇಮ್ ಟೀಚರ್, ಬ್ಯಾಂಕಿಂಗ್, ಫೈನಾನ್ಸ್ ಅಂಡ್ ಆಲ್ ಕಂಪ್ಯೂಟರ್ ಪ್ರೊಫೆಷನಲ್ಸ್ ಅಂಡ್ ಅಸ್ಟ್ರಾಲಜರ್ ಎಲ್ಲ ಬರ್ತದೆ ಆಯ್ತಾ. ಆದ್ರಿಂದ ಇವರಿಗೆ ಈ ಒಂದು ಉದ್ಯೋಗದಲ್ಲಿ ಪ್ರಾಸ್ಪೆರಿಟಿ ಕಾಣಿಸ್ತದೆ. ಸಬ್ ಲಾರ್ಡ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸಬ್ ಲಾರ್ಡ್, ನಕ್ಷತ್ರ ಲಾರ್ಡ್ ಅಂಡ್ ಸಬ್ ಲಾರ್ಡ್ ನಕ್ಷತ್ರ ಲಾರ್ಡ್ ಪ್ಲಾನೆಟ್ ಸೈನ್ ಸೈನ್ ಲಾರ್ಡ್ ಪ್ಲಾನೆಟ್ ಇದನ್ನ ನೋಡಬೇಕು ನೀವು ಕಾಂಬಿನೇಷನ್. ಓಕೆ, ಸಬ್ ಲಾರ್ಡ್, ನಕ್ಷತ್ರ ಲಾರ್ಡ್ ಅಂಡ್ ಸೈನ್ ಲಾರ್ಡ್, ಈ ಮೂರು ಕಾಂಬಿನೇಷನ್ ನೋಡ್ಬಿಟ್ಟು ನೀವು ಪ್ರೊಫೆಷನ್ ಡಿಸೈಡ್ ಮಾಡಬಹುದು. ಇದು ಕೃಷ್ಣಮೂರ್ತಿ ಪದ್ಧತಿ. ಕೃಷ್ಣಮೂರ್ತಿ ಪದ್ಧತಿ ಬಹಳ ಆಕ್ಯುರೇಟ್ ಅಂತೇಳಿ ಹೇಳ್ತಾರೆ. ಸೊ ಇದನ್ನ ಈ ಹೆಚ್ಚಿನ ಏನು ಗೊತ್ತಾಗಲ್ಲ ಈಗ ಈ ಒಂದು ಇದು. ಹಾ, ನಮ್ಮ ಕೃಷ್ಣಮೂರ್ತಿ ಪದ್ಧತಿ ಬಗ್ಗೆ ಹೇಳಿ, ಪದ್ಧತಿ ಪ್ರಕಾರ ನಮಗೇನಾದರೂ ಪ್ರೊಫೆಷನ್ ಸಿಗ್ತದ ಅಂತೇಳಿ. ಇದು ನಿಮ್ಮ ನಾಲೆಜ್ಗೋಸ್ಕರ ಕೊಡ್ತಾ ಇದ್ದೀನಿ. ಅದರರ್ಥ ಎಲ್ಲ 100% ಸರಿಯಾಗ್ತದೆ ಅಂತ ತಿಳ್ಕೊಬೇಡಿ. ಜನಗಳಿಗೆ ಆಸೆ ಅಂದರೆ, ಓ ಇಂತಿಷ್ಟು ಡೇಟಿನ ನಂತರ ನಿಮ್ಗೆ ಒಳ್ಳೇದಾಗ್ತದೆ ಅಂದರೆ ಕೆಲಸ ಸಿಕ್ಕಿದವ್ರ ಥರನೇ ಮಾತಾಡ್ತಾರೆ. ಅರೆ, ನೀವು ಮಾಡುವಂಥ ರೆಮಿಡೀಸ್ ಅದು ಇಟ್ ವಿಲ್ ಟೇಕ್ ಟೈಮ್, ಸುಮ್ಮನೆ ಅಲ್ಲ ಆಯ್ತಾ. ಆಮೇಲೆ 50 ವರ್ಷ ಪ್ರಾಯ 50-55 ವರ್ಷ ಆದಮೇಲೆ ಏನು ಇನ್ನೇನು ಜಾಬ್ ಹುಡುಕ್ತೀರೋ ನನಗೆ ಅರ್ಥ ಆಗೋದಿಲ್ಲ. ಮನೆಯಲ್ಲಿ ಇದ್ಕೊಂಡು ರಿಟೈರ್ಮೆಂಟ್ ಲೈಫನ್ನು ನೀವು ಅನುಭವಿಸಿದ್ಬಿಟ್ಟು ಜಾಬ್ ಜಾಬ್ ಅಂತೇಳಿ ಸುತ್ತಬೇಡಿ ದಯವಿಟ್ಟು. ಓಕೆ, ಇದನ್ನು ನಿಮ್ಮ ಒಳ್ಳೇದಕ್ಕೆ ಹೇಳ್ತೇನೆ. ಆಸ್ಟ್ರಾಲಜರ್ ಇಸ್ ನಾಟ್ ಎ ಗಾಡ್, ಅದನ್ನು ತಿಳ್ಕೊಳ್ಳಿ ಅಟ್ಲೀಸ್ಟ್. ಓಕೆ, ನಮಸ್ಕಾರ.